ಹಲೋ ಇರುವನ್ ಇವತ್ತು ನೀವು ಮ್ಯಾಥ್ಸ್ ಪೇಪರ್ ಒನ್ ಮತ್ತು ಪೇಪರ್ ಟು ಇಪ್ರೂವ್ ಆಗೋ ಹಾಗೆ ನಾನು ಪೆಡಗಾಲಜಿ ಕ್ವೆಷನ್ಸ್ ಕೊಟ್ಟಿದ್ದೀನಿ ಈ ಡೀಟೇಲ್ ಆಗಿ ಇವತ್ತು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಓಕೆ ಫಸ್ಟ್ ಕ್ವೆಶನ್ ನೋಡಿ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ರಿಲೇಷನ್ ವಿತ್ ಮ್ಯಾಥಮೆಟಿಕ್ಸ್

ಒಂದು ಪ್ರೈಮರಿ ಕ್ಲಾಸಲ್ಲಿ ಅಬ್ಸರ್ವೇಷನ್ ಮಾಡಿ ಮತ್ತು ಜನ್ರಲೈಸೇಷನ್ ಮಾಡಿ ಮ್ಯಾಥ್ಸ್ ಕಲಿತಾರೆ ಅಂತ ಹೇಳಿದ್ದಾರೆ ಸೊ ಮ್ಯಾಥ್ಸ್ ಏನಿರುತ್ತೆ ಅಬ್ಸರ್ವೇಷನ್ ಮತ್ತು ಜನ್ರಲೈಸೇಷನ್ನಿಂದ ಆಗೋದಿಲ್ಲ ಫಸ್ಟ್ ಆಪ್ಷನ್ ಇದೆಯಲ್ಲ ಅದು ಸೈನ್ಸಿಗೆ ಸೂಟಬಲ್ ಆಗಿರುತ್ತೆ ಮ್ಯಾಥ್ಸ್ ಏನಿದೆ ಒಂದು ಪ್ರಾಕ್ಟಿಕಲ್ ಆಗಿ ಮಾಡಿ ಕಲಿಯೋದು ಓಕೆ ಆಪ್ಷನ್ ತ್ರೀ ನೋಡಿ ಮ್ಯಾಥಮೆಟಿಕಲ್ ಲರ್ನಿಂಗ್ ಇಸ್ ಅ ಸೋಷಿಯಲ್ ಪ್ರೋಸೆಸ್ ಇನ್ವಾಲ್ವಿಂಗ್ ಓರಲ್ ಕಮ್ಯುನಿಕೇಷನ್ ಓರಲ್ ಅಂದಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಮ್ಯಾಥಮೆಟಿಕ್ಸಲ್ಲಿ ಓರಲ್ ಯಾವತ್ತೂ ಆಗೋದಿಲ್ಲ ಓಕೆ ಫೋರ್ತ್ ಆಪ್ಷನ್ ನೋಡಿ ಕಲ್ಚರ್ ಆ್ಯಂಡ್ ಕಂಟೆಕ್ಸ್ಟ್ ಹ್ಯಾಸ್ ನೋ ರೋಲ್ ಇನ್ ಕನ್ಸ್ಟ್ರಕ್ಟಿಂಗ್ ಮ್ಯಾಥಮೆಟಿಕಲ್ ನಾಲೇಜ್ ನೋಡಿ ಕನ್ಸ್ಟ್ರ ಕಲ್ಚರ್ ಆ್ಯಂಡ್ ಕಂಟೆಕ್ಸ್ಟ್ ಅಂತ ಇದೆ ಕಂಟೆಕ್ಸ್ಟ್ ಅಂತಂದರೆ ಸಂದರ್ಭ ಸಂದರ್ಭದಲ್ಲಿ ಮ್ಯಾಥ್ಸ್ ಕಲಿಯೋದು ಒಂದು ಕನ್ಸ್ಟ್ರಕ್ಟ್ ಮ್ಯಾಥಮೆಟಿಕಲ್ ನಾಲೆಜ್ ಅಂತ ಇದೆಯಲ್ಲ ಅದು ಇವಾಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಏನು ಹೇಳಿ ಒಂದು ಕಲ್ಚರ್ ಆ್ಯಂಡ್ ಕಂಟೆಕ್ಸ್ಟ್ ಇವಾಗ ನೀವೆಲ್ಲಾದರೂ ಒಂದು ಸೊಸೈಟಿಲಿ ಹೋಗ್ತೀರಾ ಹೋಗ್ಬಿಟ್ಟು ನೀವಲ್ಲಿ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂದರೆ ಏನು ಬೈ ಮಾಡ್ತೀರಾ ಅಲ್ಲಿ ಆ್ಯಡ್ ಮಾಡೋದು ಸಪ್ರಾಕ್ಟ್ ಮಾಡೋದು ಇಷ್ಟು ದುಡ್ಡು ಕೊಟ್ಟರೆ ಇಷ್ಟು ವಾಪಸ್ ಕೊಡ್ತಾರೆ ಅನ್ನೋದು ಪ್ರಾಕ್ಟಿಕಲ್ ಲೈಫಲ್ಲಿ ನೀವು ಮಾಡ್ತೀರಾ ಸೊ ಕಲ್ಚರ್ ಆ್ಯಂಡ್ ಕಂಟೆಕ್ಸ್ಟ್ ಹ್ಯಾಸ್ ನೋ ರೋಲ್ ಅಂತ ಇದೆ ಇಲ್ಲಿ ಈ ಆಪ್ಷನಲ್ಲಿ ಸೊ ಕಲ್ಚರ್ ಆ್ಯಂಡ್ ಕಂಟೆಕ್ಸ್ಟ್ ಹ್ಯಾಸ್ ರೋಲ್ ಇನ್ ಕನ್ಸ್ಟ್ರಕ್ಟಿಂಗ್ ಮ್ಯಾಥಮೆಟಿಕಲ್ ನಾಲೆಜ್ ನೋಡಿ ಎವ್ರಿ ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಂದು ಆಪ್ಷನ್ ಕೂಡ ನೀವು ಅರ್ಥ ಮಾಡಿಕೊಂಡು ಆಮೇಲೆ ಆನ್ಸರ್ ಮಾಡಬೇಕಾಗತ್ತೆ ಏನಕ್ಕೆ ಅಂತಂದರೆ ಅಲ್ಲಿ ನೋ ರೋಲ್ ಅಂತ ಕೊಟ್ಟಿರ್ತಾರೆ ಅಥವಾ ಈಸ್ ನಾಟ್ ಒಂದು ಇಟ್ ದಿಸ್ ಈಸ್ ನಾಟ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಕೊಟ್ಟಿರ್ತಾರೆ ನೆಕ್ಸ್ಟ್ ಕ್ವೆಶನ್ ಎ ಸ್ಟೂಡೆಂಟ್ ರಿಯಲೈಸಸ್ ದಟ್ ರೆಕ್ಟಾಂಗಲ್ ಈಸ್ ಬೋತ್ ರಾಂಬಸ್ ಆ್ಯಂಡ್ ಸ್ಕ್ವೇರ್ ದ ಲೆವೆಲ್ ಆಫ್ ಥಿಂಕಿಂಗ್ ಅಕಾರ್ಡಿಂಗ್ ಟು ವ್ಯಾನ್ ಹಿಲ್ ಎಸ್ ಈಸ್ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಮಾಡಿದ್ದೀನಿದು ವ್ಯಾನ್ ಹಿಲೆ ಥಿಯರಿ ಅಲ್ಲಿ ಯಾವ ಯಾವ ಸ್ಟೇಜಲ್ಲಿ ಏನೇನು ಮಾಡ್ತಾರೆ ಮಕ್ಕಳು ಅಂತಂದ್ಬಿಟ್ಟು ಒಂದು ವ್ಯಾನ್ ಹಿಲ್ ಹಿಲೆ ಥಿಯರಿದು ಒಂದು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ವ್ಯಾನ್ ಹಿಲ್ಲೆ ಥಿಯರಿ ಓಕೆ ಎ ಸ್ಟೂಡೆಂಟ್ಸ್ ರಿಯಲೈಸಸ್ ದಟ್ ರೆಕ್ಟ್ಯಾಂಗಲ್ ಈಸ್ ಬೋತ್ ರಾಂಬಸ್ ಅಂಡ್ ಸ್ಕ್ವಯರ್ ದ ಲೆವೆಲ್ ಆಫ್ ಥಿಂಕಿಂಗ್ ಅಕಾರ್ಡಿಂಗ್ ಟು ವ್ಯಾನ್ ಹಿಲೆ ಥಿಯರಿ ಇದು ಯಾವ ಸ್ಟೇಜಲ್ಲಿ ಫಸ್ಟ್ ಆಪ್ಷನ್ ನೋಡಿ ವಿಝುವಲೈಸೇಷನ್ ಸ್ಟೇಜಲ್ಲೋ ಅಥವಾ ಅನಾಲಿಸಿಸ್ ಸ್ಟೇಜಲ್ಲೋ ಅಥವಾ ಅಬ್ಸ್ಟ್ರಾಕ್ಷನ್ ಸ್ಟೇಜಲ್ಲೋ ಅಥವಾ ಡಿಡಕ್ಷನ್ ಸ್ಟೇಜಲ್ಲೋ ಯಾವ ಸ್ಟೇಜಲ್ಲಿ ಮಕ್ಕಳು ಅರ್ಥ ಮಾಡ್ಕೋತಾರೆ ಓ ರೆಕ್ಟ್ಯಾಂಗಲ್ ಮತ್ತು ರೆಕ್ಟ್ಯಾಂಗಲ್ ಇಸ್ ಬೋತ್ ರಾಂಬಸ್ ಆ್ಯಂಡ್ ಸ್ಕ್ವೇರ್ ಅಂತ ಅರ್ಥ ಮಾಡ್ಕೋತಾರೆ ಮಕ್ಕಳು ಯಾವ ಲೆವೆಲಲ್ಲಿ ಅಂದರೆ ಆಪ್ಷನ್ ನಂಬರ್ ತ್ರೀ ಅಬ್ಸ್ಟ್ರಾಕ್ಷನ್ ಲೆವೆಲ್ ಅಂದರೆ ಲೆವೆಲ್ ಟೂ ಅಲ್ಲಿ ಅವ್ರಿಗೆ ಏನು ಗೊತ್ತಾಗುತ್ತೆ ಅವರು ರಿಯಲೈಸ್ ಮಾಡ್ತಾರೆ ಯಾವುದು ರೆಕ್ಟ್ಯಾಂಗಲ್ ಮತ್ತು ರಾಂಬಸ್ ಮತ್ತು ಸ್ಕ್ವೇರ್ ಎರಡು ರೆಕ್ಟ್ಯಾಂಗಲ್ ರೆಕ್ಟ್ಯಾಂಗಲ್ ಈಸ್ ಬೋತ್ ರಾಂಬಸ್ ಆ್ಯಂಡ್ ಸ್ಕ್ವೇರ್ ಅಂತ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಪ್ರಾಪ್ರಿಯೇಟ್ ಲರ್ನಿಂಗ್ ಮೆಟೀರಿಯಲ್ ಸೂಟಬಲ್ ಫಾರ್ ಟೀಚಿಂಗ್ ಅ ಕಾನ್ಸೆಪ್ಟ್ ಫ್ರ್ಯಾಕ್ಷನ್ಸ್ ಅಟ್ ಪ್ರೈಮರಿ ಲೆವೆಲ್ ಇದು ಆ್ಯಕ್ಚುಲಿ ಪೇಪರ್ ಟೂ ಅಲ್ಲಿ ಕೊಟ್ಟಿದ್ದಾರೆ ಸೊ ಪೇಪರ್ ಒನ್ನಲ್ಲಿ ಕೂಡ ಇದೇ ರೀತಿ ಕ್ವೆಶನ್ ಕೇಳೋದು ಸೊ ಪೇಪರ್ ಒನ್ ಪೇಪರ್ ಟೂ ಇಬ್ಬರಿಗೂ ಈ ಒಂದು ಕ್ವೆಶನ್ಸ್ ಯೂಸ್ ಆಗುತ್ತೆ ಓಕೆ ಅಪ್ರೋಪ್ರಿಯೇಟ್ ಲರ್ನಿಂಗ್ ಮೆಟೀರಿಯಲ್ ಸುಟಬಲ್ ಫಾರ್ ಟೀಚಿಂಗ್ ಎ ಕಾನ್ಸರ್ಟ್ ಫ್ರ್ಯಾಕ್ಷನ್ಸ್ ಅಟ್ ಪ್ರೈಮರಿ ಲೆವೆಲ್ ಫಸ್ಟ್ ಆಪ್ಷನ್ ನಂಬರ್ ಚಾಟ್ ಸೆಕೆಂಡ್ ಕ್ಯೂಸನರಿ ರಾಡ್ಸ್ ನೆಕ್ಸ್ಟ್ ಥರ್ಡ್ ಅಬ್ಯಾಕಸ್ ಫೋರ್ತ್ ಜಿಯೋ ಬೋರ್ಡ್ ನೋಡಿ ಜಿಯೋ ಬೋರ್ಡ್ ಏನಕ್ಕೆ ಯೂಸ್ ಮಾಡ್ತಾರೆ ಅಬ್ಯಾಕಸ್ ಏನಕ್ಕೆ ಯೂಸ್ ಮಾಡ್ತಾರೆ ನಂಬರ್ ಚಾರ್ಟ್ ನಾನು ಎಲ್ಲ ಪ್ರಿವಿಯಸ್ ವಿಡಿಯೋಸ್ ನನ್ನ ಮೆಥಡಾಲಜಿದು ಮ್ಯಾಥ್ಸ್ ಪಡಗೋಚಿದ್ದು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಅದರಲ್ಲೆಲ್ಲ ಇದು ಕ್ವೆಶನ್ಸ್ ಆಗಿದೆ ಅದೊಂದು ಸ್ವಲ್ಪ ಡೀಟೇಲಾಗಿ ಓದ್ಕೊಳ್ಳಿ ನೀವು ಎಲ್ಲ ವೀಡಿಯೋಸ್ ನೋಡಿದ್ರೆ ನಿಮಗೆ ಆವಾಗ ಗೊತ್ತಾಗುತ್ತೆ ಏನು ಇದು ಅಂತಂದ್ಬಿಟ್ಟು ಓಕೆ ಕ್ಯೂಸಿನರಿ ರಾಡ್ಸ್ ಇದೇನಿದು ಓಕೆ ಇವಾಗ ನೀವು ಇದರಲ್ಲಿ ಈ ಪಿಕ್ಕಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಏನಿದು ಅಂತಂದರೆ ಕ್ಯೂಸಿನರ್ ರಾಡ್ಸ್ ಮೋಸ್ಡ್ ಮಾಡಲ್ ಅಂತ ಹೇಳ್ತೀವಿ ಇದಕ್ಕೆ ಇದರಿಂದ ಏನು ಮಾಡುತ್ತಾರೆ ಮಕ್ಕಳಿಗೆ ಫ್ರ್ಯಾಕ್ಷನ್ಸ್ ಕಲಿಸ್ತಾರೆ ಯಾವ ಲೆವೆಲಲ್ಲಿ ಪ್ರೈಮರಿ ಲೆವೆಲಲ್ಲಿ ಓಕೆ ಇವಾಗ ರೆಡ್ ಕಲರ್ ಇದೆ ಇದಕ್ಕೆ ಒನ್ ಅಂತ ವ್ಯಾಲ್ಯೂ ನೆನ್ಪು ಇಟ್ಕೊಳ್ಳಿ ಅಂತ ಹೇಳ್ತೀರಾ ಆಮೇಲೆ ಆರೆಂಜ್ ಇದೆಯಲ್ಲ ಅದಿಗೂ ಅದು ಫೈ ಗ್ರೀನ್ ಇದೆಯಲ್ಲ ಅದು ತ್ರೀ ಅಂತ ಒಂದು ಕಲರ್ಸ್ಗೆ ಆ ನಂಬರ್ ಕೊಟ್ಟಿರ್ತೀರಾ ಆ ನಂಬರ್ ಕೊಟ್ಬಿಟ್ಟು ಈ ವ್ಯಾಲ್ಯೂ ಅಂತ ಹೇಳ್ತೀರಾ ಸೊ ಒನ್ ಬೈ ಫೈ ಇವಾಗ ತ್ರೀ ಬೈ ಫೈ ಇದನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ ಒನ್ ಬೈ ಫೈ ಪ್ಲಸ್ ತ್ರೀ ಬೈ ಫೈ ಈ ಥರ ಆ್ಯಡ್ ಮಾಡಿದಾಗ ನಮಗೆ ಈ ವ್ಯಾಲ್ಯೂ ಬರುತ್ತೆ ಅಂತಂದ್ಬಿಟ್ಟು ಫ್ರ್ಯಾಕ್ಷನ್ಸ್ ಈ ಥರ ಕಲಿತ ಕಲಿಸ್ತಾರೆ ಪ್ರೈಮರಿ ಲೆವೆಲಲ್ಲಿ ಸೊ ಇದು ಏನು ಕ್ಯೂಸನರ್ ರಾಡ್ಸ್ ಕ್ವೆಶನ್ ನೋಡಿ ಇನ್ನೊಂದ್ಸರಿ ದ ಅಪ್ರಾಪ್ರಿಯೇಟ್ ಲರ್ನಿಂಗ್ ಮೆಟೀರಿಯಲ್ ಸೂಟಬಲ್ ಫಾರ್ ಟೀಚಿಂಗ್ ಎ ಕಾನ್ಸೆಪ್ಟ್ ಫ್ರ್ಯಾಕ್ಷನ್ಸ್ ಅಟ್ ಪ್ರೈಮರಿ ಲೆವೆಲ್ ಪ್ರೈಮರಿ ಲೆವೆಲಲ್ಲಿ ಫ್ರ್ಯಾಕ್ಷನ್ಸ್ ಹೇಳ್ಕೊಡೋಕ್ಕೆ ಯಾವ್ದು ಯೂಸ್ ಮಾಡ್ತೀವಿ ಕ್ಯೂಸನರಿ ಕ್ಯೂಸನೇರ್ ರಾಡ್ಸ್ ಕ್ಯೂಸನೇರ್ ರಾಡ್ಸ್ ಓಕೆ ನೆಕ್ಸ್ಟ್ ಕ್ವೆಶನ್

ಅವರು ಮಕ್ಕಳಿಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಥವಾ ಮಕ್ಕಳು ಈಸಿಯಾಗಿ ಯೂಸ್ ಮಾಡಬೇಕು ಆ ಥರ ನಾವು ಕಾನ್ಸೆಪ್ಟ್ಸ್ನ ಎನ್ಕರೇಜ್ ಮಾಡಬೇಕು ಅನ್ನೋದು ಇಂಟ್ಯೂಟಿವ್ ಅಂದರೆ ಏನಿಲ್ಲ ಅದೇ ಮಕ್ಕಳಿಗೆ ಅವ್ರಿಗೆ ಅಂತಂದರೆ ಅವರು ಅವರು ಈಸಿಯಾಗಿ ಅಂದರೆ ಅವ್ರಿಗೆ ನಾವು ಇದ್ದೀವಿ ಮ್ಯಾಥ್ಸ್ ಓದ್ತಾ ಇದ್ದೀವಿ ಅನ್ನೋ ಒಂದು ಡಿಫಿಕಲ್ಟ್ ಅಂತ ಅನ್ನೋದು ಮೈಂಡಲ್ಲಿ ಇರಬಾರ್ದು ಅವ್ರಿಗೆ ಈಸಿಯಾಗಿ ಅರ್ಥ ಹಾಗೆ ಒಂದು ಗೇಮ್ಸ್ ಮೂಲಕನೂ ಹೇಗೂ ಹಾಗೆ ಕಲಿಸ್ಬೇಕು ಆ ಥರ ಎನ್ಕರೇಜ್ ಮಾಡಬೇಕು ಅಂತಂದ್ಬಿಟ್ಟು ಇಂಟ್ಯೂಟಿವ್ ಅಂತಂದರೆ ಈಸಿ ಟು ಯೂಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಪರ್ಸೆಪ್ಷನ್ ಆಫ್ ಕಾನ್ಸೆಪ್ಟ್ಸ್ ಈ ರೀತಿ ಶುಡ್ ಬಿ ಎನ್ಕರೇಜ್ಡ್ ನೋಡಿ ಬೇರೆ ಆಪ್ಷನ್ಸಲ್ಲಿ ಏನಿದೆ ಒಂದು ಈಸಿಯಾಗಿ ನೀವು ಒಂದು ಅರ್ಥ ಮಾಡ್ಕೋಬೋದು ಗೆಸ್ ಮಾಡ್ಬೋದು ಅಟ್ಲೀಸ್ಟ್ ನಿಮಗೆ ಕ್ವಶನ್ ಆಗಲಿಲ್ಲ ಅಂದರೂ ಈ ರೀತಿ ನೀವು ಗೆಸ್ ಮಾಡ್ಬೋದು ಏನಂತಂದರೆ ಒಂದು ಫೋರ್ತ್ ಆಪ್ಷನಲ್ಲಿ ಏನಿದೆ ಎನ್ಕರೇಜ್ ಮಾಡ್ತಿರೋದಿದೆ ಫಸ್ಟ್ ಆಪ್ಷನ್ನಲ್ಲಿದೆ ನೋಡಿ ಅವಾಯ್ಡೆಡ್ ಅಂತ ಹೇಳಿಬಿಟ್ಟು ಸೊ ಆ ಥರ ಒಂದು ನೆಗೆಟಿವ್ ಆಪ್ಷನ್ ಬಂದಾಗ ಅವಾಯ್ಡ್ ಮಾಡಬೇಕು ನಾವು ಅವ್ರಿಗೆ ಮಕ್ಕಳಿಗೆ ಈ ಥರ ಮಾಡೋದು ಅವಾಯ್ಡ್ ಮಾಡಬೇಕು ಅವ್ರಿಗೆ ಗಲಾಟೆ ಮಾಡೋಕ್ಕೆ ಕೊಡಬಾರ್ದು ಅದನ್ನು ಅವಾಯ್ಡ್ ಮಾಡಬೇಕು ಇದನ್ನು ಅವಾಯ್ಡ್ ಮಾಡಬೇಕು ಮಕ್ಕಳು ಪ್ಯಾಸಿವ್ ಆಗಿರ್ತಾರೆ ಈ ರೀತಿ ಆಪ್ಷನ್ಸ್ ಬಂದಾಗ ಆ ಆಪ್ಷನ್ ರಾಂಗ್ ಇರುತ್ತೆ ಅಕಸ್ಮಾತ್ ನಿಮಗೇನು ಗೊತ್ತೇ ಆಗ್ತಾಯಿಲ್ಲ ಆನ್ಸರ್ ಇದರಲ್ಲಿ ಅನ್ನೋದು ಆವಾಗ ನೀವು ಈ ಸ್ವಲ್ಪ ಆಪ್ಷನ್ಸಲ್ಲಿ ನೋಡಿ ಮಕ್ಕಳಿಗೆ ಈ ಥರ ಅವಾಯ್ಡ್ ಮಾಡಬೇಕು ಆ ಥರ ಅವಾಯ್ಡ್ ಮಾಡಬೇಕು ಈ ಥರ ಡಿಸ್ಕರೇಜ್ ಮಾಡಬೇಕು ಈ ಥರ ನೆಗೆಟಿವ್ ಪಾಯಿಂಟ್ಸ್ ಕಾಣಿಸ್ದಾಗ ಆಪ್ಷನಲ್ಲಿ ಆ ಆಪ್ಷನ್ ರಾಂಗ್ ಇರುತ್ತೆ ಎನ್ಕರೇಜ್ ಮಾಡಬೇಕು ಅನ್ನೋದಿರತ್ತಲ್ಲ ಆಪ್ಷನ್ ಕರೆಕ್ಟಾಗಿರುತ್ತೆ ಸೊ ಎಲ್ಲ ಒಂದು ಹಿಂಟ್ ಕೊಟ್ಟಿರ್ತಾರೆ ನಿಮಗೆ ಈ ಥರ ಈಸಿಯಾಗಿ ನೀವು ಹಿಂಟ್ ಒಂದು ಸ್ವಲ್ಪ ನೆನಪಿಗೆ ಇಟ್ಕೊಬೋದು ಅಕಸ್ಮಾತ್ ನಮಗೆ ಏನು ಆನ್ಸರ್ ಗೊತ್ತೇ ಇಲ್ಲ ಅನ್ನೋದಾದರೆ ನೀವು ಈ ಥರ ಗೆಸ್ ಮಾಡಿಬಿಟ್ಟು ಈ ಬರಿಬೋದು ಹೇಗೆ ಎನ್ಕರೇಜ್ ಅಂತ ಇದ್ದಾಗ ಅಥವಾ ಒಂದು ಆಕ್ಟಿವ್ ಆಗಿರ್ತಾರೆ ಮಕ್ಕಳು ಆ್ಯಕ್ಟಿವ್ ಆಗಿರಬೇಕು ಮಕ್ಕಳಿಗೆ ಒಂದು ಫ್ರೀಡಮ್ ಕೊಡಬೇಕು ಮಕ್ಕಳು ಒಂದು ಆ್ಯಕ್ಟಿವ್ ಲರ್ನರ್ಸ್ ಆಗಿರಬೇಕು ಈ ಥರ ಆಪ್ಷನ್ಸ್ ಇರುತ್ತೆ ಪೆಡಗಾಜಿಯಲ್ಲಿ ಸೈನ್ಸ್ ಆಗಿರಲಿ ಮ್ಯಾಥ್ಸ್ ಆಗಿರಲಿ ಇ ವಿ ಎಸ್ ಆಗಿರಲಿ ಇಂಗ್ಲೀಷ್ ಆಗಿರಲಿ ಸೈಕಾಲಜಿ ಆಗಿರಲಿ ಯಾವುದೇ ಸಬ್ಜೆಕ್ಟ್ ಆಗಿರಲಿ ಒಂದು ಆಪ್ಷನಲ್ಲಿ ಆ್ಯಕ್ಟಿವ್ ಆಗಿರಬೇಕು ಮತ್ತು ಸ್ಟೂಡೆಂಟ್ಸ್ ಕನ್ಸ್ಟ್ರಕ್ಟ್ ಬೈ ದೇರ್ ಓನ್ ಕನ್ಸ್ಟ್ರಕ್ಟ್ ನಾಲೆಜ್ ಅಂತ ಇರುತ್ತೆ ಆ ಆಪ್ಷನ್ ಇದ್ದರೂ ಅದು ಕೂಡ ಕರೆಕ್ಟ್ ಆಗಿರುತ್ತೆ ಶು ಸ್ಟೂಡೆಂಟ್ಸ್ ವಿಲ್ ಬಿ ಆ್ಯಕ್ಟಿವ್ ಲಿಸ್ನರ್ಸ್ ಅಂತ ಇರುತ್ತೆ ಆ್ಯಕ್ಟಿವ್ ಆಗಿರ್ತಾರೆ ಆ ಥರ ಇದ್ರೂ ಆ ಆಪ್ಷನ್ ಕರೆಕ್ಟ್ ಆಗಿರುತ್ತೆ ಪ್ಯಾಸಿವ್ ಇರಬಾರ್ದು ಪ್ಯಾಸಿವ್ ಇದ್ದರೆ ಆ ಆಪ್ಷನ್ ರಾಂಗ್ ಇರುತ್ತೆ ಯಾವುದೇ ಪೆಡಗಾಲಜಿ ಆಗಿರಲಿ ಯಾವ ಸಬ್ಜೆಕ್ಟ್ ಆಗಿರಲಿ ಮಕ್ಕಳು ಸಕ್ರಿಯವಾಗಿರಬೇಕು ಸಕ್ರಿಯ ಕನ್ನಡ ಮೀಡಿಯಮ್ ಅವ್ರಿಗೆ ಈ ಕನ್ನಡ ಬೋಧನಾ ಶಾಸ್ತ್ರದಲ್ಲಿ ನಿಮಗೆ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೂ ಯೂಸ್ ಆಗುತ್ತೆ ಯಾವುದು ಮಕ್ಕಳು ಸಕ್ರಿಯವಾಗಿರಬೇಕು ನಿಷ್ಕ್ರಿಯ ಅಂತಂದರೆ ಅದು ರಾಂಗ್ ಇರತ್ತೆ ಆಪ್ಷನ್ ಸೊ ಸಕ್ರಿಯ ಅಂದರೆ ಏನು ಸಕ್ರಿಯ ಅಂದರೆ ಆ್ಯಕ್ಟಿವ್ ಆಗಿರೋದು ನಿಷ್ಕ್ರಿಯ ಅಂದರೆ ಪ್ಯಾಸಿವ್ ಆಗಿರೋದು ಆ್ಯಕ್ಟಿವ್ ಆಗಿ ಒಂದು ಇನ್ವಾಲ್ವ್ ಇರ್ತಾರೆ ಪ್ರತಿಯೊಂದು ಆ್ಯಕ್ಟಿವಿಟಿಯಲ್ಲೂ ಇನ್ವಾಲ್ವ್ ಆಗ್ತಾ ಇರ್ತಾರೆ ಮಕ್ಳು ಮಾತಾಡ್ತಾ ಇರ್ತಾರೆ ಆ್ಯಕ್ಟಿವ್ ಆಗಿರ್ತಾರೆ ಸೊ ಸಕ್ರಿಯ ಅಂದರೆ ಆ್ಯಕ್ಟಿವ್ ನಿಷ್ಕ್ರಿಯ ಅಂದರೆ ಪ್ಯಾಸಿವ್ ನೆಕ್ಸ್ಟ್ ಕ್ವೆಶನ್ ದ ಟಾಪಿಕ್ ವಾಸ್ ನಾಟ್ ಬಿ ದ ಪಾರ್ಟ್ ಆಫ್ ಪ್ರೈಮರಿ ಸ್ಕೂಲ್ ಮ್ಯಾಥಮೆಟಿಕ್ಸ್ ಆ್ಯಸ್ ಪರ್ ಎನ್ ಸಿ ಎಫ್ ಟೂ ಥೌಸಂಡ್ ಫೈವ್ ಓಕೆ ಆಪ್ಷನ್ಸ್ ನೋಡಿ ಡೆಸಿಲೇಷನ್ ಸಿಮಿಟ್ರಿ ಪ್ಯಾಟ್ರನ್ಸ್ ರೇಷಿಯೋ ಇದಕ್ಕೆ ಆಪ್ಷನ್ ನಂಬರ್ ಫೋರ್ ರೇಷಿಯೋ ಏನಕ್ಕೆ ರೇಷಿಯೋ ಈ ಮೂರು ಫಸ್ಟ್ ಮೂರು ಏನಕ್ಕಿಲ್ಲ ಇದಕ್ಕೆ ಆಪ್ಷನ್ ರೇಷ್ಯೋ ಏನಕ್ಕಿದೆ ಅಂತಂದರೆ ನೋಡಿ ಕರೆಕ್ಟಾಗಿ ಫಸ್ಟ್ ನೀವು ಮ್ಯಾ ಎನ್ ಸಿ ಎಫ್ ಟು ತೌಸಂಡ್ ಮ್ಯಾಥಮೆಟಿಕ್ಸ್ ಆ್ಯಸ್ ಪರ್ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಬಗ್ಗೆ ಒಂದು ವಿಡಿಯೋ ಇದೆ ಅದು ಡೀಟೇಲಾಗಿ ನೀವು ನೋಡ್ಕೊಳ್ಳಿ ಏನು ಎನ್ ಸಿ ಎಫ್ ಟು ತೌಸಂಡ್ ಫೈ ಹೇಳುತ್ತೆ ಅಂತಂದರೆ ಮೇನ್ ಮಕ್ಕಳಿಗೆ ಹೇಗೆ ಯಾವ ಪೋರ್ಷನ್ಸ್ ಇರಬೇಕು ಅಂತಂದರೆ ಅವ್ರ ಎವ್ರಿ ಡೇ ಲೈಫ್ಗೆ ರಿಲೇಟೆಡ್ ಆಗಿರಬೇಕು ಇನ್ನೊಂದು ಸೆಕೆಂಡ್ ಪಾಯಿಂಟ್ ಏನು ಪ್ರೈಮರಿ ಲೆವೆಲಲ್ಲಿ ಚಿಲ್ಡ್ರನ್ ಲರ್ನ್ ಫ್ರಮ್ ಕಾಂಕ್ರೀಟ್ ಆಬ್ಜೆಕ್ಟ್ಸ್ ಕಾಂಕ್ರೀಟ್ ಆಬ್ಜೆಕ್ಟ್ಸ್ ಅಂದರೆ ಏನು ವಿಜುವಲೈಸೇಷನ್ ಮತ್ತು ಕಾಂಕ್ರೀಟ್ ಆಬ್ಜೆಕ್ಟ್ಸಿಂದ ಮಕ್ಕಳು ಕಲಿತಾರೆ ಏನು ಕಾಂಕ್ರೀಟ್ ಆಬ್ಜೆಕ್ಟ್ಸ್ ಅಂದರೆ ಟಚ್ ಮಾಡಿ ಫೀಲ್ ಮಾಡಿ ಅದನ್ನು ಕಲಿತಾರೆ ಅದಕ್ಕೆ ಯಾವುದ್ರಲ್ಲಿ ಪ್ರೈಮರಿ ಕ್ಲಾಸಸಲ್ಲಿ ಇಲ್ಲಿ ಕ್ವಶನ್ ಕರೆಕ್ಟಾಗಿ ಪ್ರೈಮರಿ ಸ್ಕೂಲ್ ಮ್ಯಾಥಮೆಟಿಕ್ಸ್ ಅಂತ ಕೇಳಿದ್ದಾರೆ ಸೊ ಪ್ರೈಮರಿಯಲ್ಲಿ ಏನಿರತ್ತೆ ಮಕ್ಕಳಿಗೆ ಒಂದು ಕಾಂಕ್ರೀಟ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಇ ವಿ ಎಸ್ ಆಗಿರಲಿ ಮ್ಯಾಥಮೆಟಿಕ್ಸ್ ಆಗಿರಲಿ ನೋಡಿ ಇವಾಗ ನೀವು ಪೇಪರ್ ಒನ್ ಅವರಾಗಿದ್ದರೆ ಪೇಪರ್ ಟು ಪೇಪರ್ ಒನ್ ಇಬ್ಬರುಗೂ ಏನಕ್ಕೆ ಕೊಟ್ಟಿದ್ದೀನಂದರೆ ಇವಾಗ ಎರಡೂ ಬರೀತಾ ಇದ್ದೀರಾ ಯೂಶಲಿ ಬಹಳ ಜನ ಎರಡು ಪೇಪರ್ ಬರೀತಾ ಇದ್ದೀರಾ ಸೊ ಪೇಪರ್ ಒನ್ನಲ್ಲಿ ಮತ್ತು ಪೇಪರ್ ಇದು ಆ್ಯಕ್ಚುಲಿ ಕೇಳಿರೋದು ಪೇಪರ್ ಟೂ ಅಲ್ಲಿ ಸೊ ಪೇಪರ್ ಒನ್ನಲ್ಲಿ ಪೆಡಗಾಜಿ ಹೇಗಿರತ್ತೆ ಅಂತಂದರೆ ಕಾಂಕ್ರೀಟ್ ಆಬ್ಜೆಕ್ಟ್ಸ್ ಇರಬೇಕು ವಿಜುವಲೈಸೇಷನ್ ಇರಬೇಕು ಇ ವಿ ಎಸ್ ಪಡಗಾಜಿಲ್ಲಿ ಒಂದು ಕ್ವೆಶನ್ ಕೇಳಿದರು ಏನು ಅಂದರೆ ಮಕ್ಕಳಿಗೆ ಒಂದು ಅಕ್ವೇರಿಯಂ ಕರ್ಕೊಂಡು ಹೋಗ್ತಿದ್ದೀರಾ ಕರ್ಕೊಂಡು ಹೋಗಿಬಿಟ್ಟು ತೋರಿಸಿದ್ರೆ ಏನಾಗುತ್ತೆ ಮಕ್ಕಳಿಗೆ ಒಂದು ರಿಯಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇದು ಹೇಗೆ ಅಂತಂದ್ಬಿಟ್ಟು ಏನೋ ಒಂದು ಕ್ವಶನ್ ಆ ಥರ ಕೇಳಿದರು ಒಟ್ನಲ್ಲಿ ಮಕ್ಕಳಿಗೆ ಟೀಚಿಂಗ್ ಏಡ್ಸ್ ತೋರಿಸಿ ಅಥವಾ ಬುಕ್ಸಲ್ಲಿ ತೋರಿಸಿ ಕಲಿಸೋಕ್ಕಿನ ಒಂದು ಕರ್ಕೊಂಡೋಗಿ ನೀವು ರಿಯಲ್ಲಾಗಿ ಅವ್ರಿಗೆ ತೋರಿಸಿದ್ರೆ ಅದು ಆ ಥರ ಆಪ್ಷನ್ ಇದ್ದಾಗ ಕರೆಕ್ಟ್ ಆಗುತ್ತೆ ಇ ಬಿ ಎಸ್ಸಲ್ಲಿ ಮತ್ತು ಮ್ಯಾಥಮೆಟಿಕ್ಸ್ ಪ್ರೋಗ ಪ್ರೈಮರಿ ಕ್ಲಾಸಸಲ್ಲಿ ಪೇಪರ್ ಒನ್ನಲ್ಲಿ ಏನಿರುತ್ತೆ ಒಂದು ಕಾಂಕ್ರೀಟ್ ಆಬ್ಜೆಕ್ಟ್ಸ್ನ ಅವರು ಕಣ್ಣಿಂದ ನೋಡಿ ಟಚ್ ಮಾಡಿ ಅವರು ಕಲಿಯೋದು ಅಥವಾ ಅವ್ರ ಸ್ವತಃ ಕಣ್ಣಿಂದ ನೋಡಿ ಕಲಿಯೋದು ರಿಯಲ್ ಲೈಫ್ ಸಿಚುವೇಶನ್ಸಲ್ಲಿ ಅವ್ರು ಕಲಿಯೋದು ಈ ಥರ ಎಲ್ಲ ಆಪ್ಷನ್ಸ್ ಕರೆಕ್ಟಾಗಿರುತ್ತೆ ಅದರಲ್ಲೂ ಎಸ್ಪೆಷಲಿ ಒಂದು ಎನ್ ಸಿ ಎಫ್ ಟೂ ತೌಸಂಡ್ ಫೈ ಅಂತ ಪರ್ಟಿಕ್ಯುಲರಾಗಿ ಕೇಳಿದಾಗ ಎನ್ ಸಿ ಎಫ್ ಆ್ಯಸ್ ಪರ್ ಎನ್ ಸಿ ಎಫ್ ಟು ತೌಸಂಡ್ ಫೈ ಅಂತ ಕ್ವಶನಲ್ಲಿ ಕೇಳಿದಾಗ ನೆಕ್ಸ್ಟ್ ಕ್ವೆಶನ್ ದ ಕಾನ್ಸೆಪ್ಟ್ ಫಾರ್ಮೇಷನ್ ಪ್ರೋಸೆಸ್ ಎಂಫಸಿಸ್ ಇನ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಈಸ್ ಓಕೆ ನೋಡಿ ಇದು ಆಪ್ಷನ್ಸ್ ಇಂಡಕ್ಷನ್ ಡಿಡಕ್ಷನ್ ಅನಾಲಿಸಿಸ್ ಇಂಥಸಿಸ್ ನೋಡಿ ಯೂಶಲಿ ಈ ಕ್ವಶನ್ ಏನಿದೆ ಇಂಡಕ್ಟಿವ್ ಮೆಥಡ್ ಅಥವಾ ಇಂಡಕ್ಟಿವ್ ಪ್ರೋಸೆಸ್ ಅಥವಾ ಇಂಡಕ್ಷನ್ ಇದು ಯಾವುದ್ರಲ್ಲಿ ಕೇಳ್ತಿದ್ರು ಪೇಪರ್ ಒನ್ನಲ್ಲಿ ಕೇಳ್ತಾಯಿದ್ರು ಪೇಪರ್ ಟೂ ಅಲ್ಲಿ ಕೇಳಿದಾರೆ ಇಲ್ಲಿ ಪೇಪರ್ ಟೂ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ ಸೊ ಇಂಡಕ್ಟಿವ್ ಮೆಥಡ್ ಯೂಶ್ವಲಿ ಯಾವ ಪೇಪರಲ್ಲಿ ಕೇಳ್ತಾಯಿದ್ರು ಒಂದು ಪೇಪರ್ ಒನ್ನಲ್ಲಿ ಕೇಳ್ತಾಯಿದ್ರು ಆದರೆ ಪೇಪರ್ ಟೂ ಅಲ್ಲಿ ಕೇಳಿದ್ದಾರೆ ಇಂಡಕ್ಟಿವ್ ಮೆಥಡ್ ಸೊ ಪೇಪರ್ ಒನ್ ಆದರೂ ಆಗಿಬಿರ್ಬೋದು ಪೇಪರ್ ಟೂ ಅಲ್ಲಿ ಆಗಿರ್ಬೋದು ಕರೆಕ್ಟಾಗಿ ಕ್ವಶನ್ ಓದೋಣ ಇವಾಗ ದ ಕಾನ್ಸೆಪ್ಟ್ ಫಾರ್ಮೇಷನ್ ಪ್ರೋಸೆಸ್ ಎಂಫಸಿಸ್ ಇನ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಈಸ್ ಅಂದರೆ ಒಂದು ಕಾನ್ಸೆಪ್ಟ್ ಫಾರ್ಮೇಷನ್ ಪ್ರೋಸೆಸ್ ಯಾವುದ್ರ ಮೇಲೆ ಒತ್ತು ಕೊಡುತ್ತೆ ಎಂಫಸಿಸ್ ಅಂದ್ರೇನು ಒತ್ತು ಕೊಡುತ್ತೆ ಮ್ಯಾಥಮೆಟಿಕ್ಸಲ್ಲಿ ಅಂತಂದರೆ ಇಂಡಕ್ಷನ್ ಇಂಡಕ್ಟಿವ್ ಮೆಥಡ್ ಇದಕ್ಕೆ ರೈಟ್ ಆನ್ಸರ್ ಡಿಡಕ್ಟಿವ್ ಮೆಥಡ್ ಇಂಡಕ್ಟಿವ್ ಮೆಥಡ್ ಅಂದರೆ ಏನು ಸಿಂಥಸಿಸ್ ಅಂದರೆ ಎಲ್ಲ ನಾನು ಕಂಪ್ಲೀಟ್ ಎಷ್ಟೋ ವೀಡಿಯೋಸ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ನೀವು ಪ್ರೀವಿಯಸ್ ವೀಡಿಯೋಸ್ ಏನಕ್ಕೆ ನೋಡೋದಿಲ್ಲ ಅಂತಂದ್ಬಿಟ್ಟು ಒಂದು ನೀವು ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ಡೈರೆಕ್ಟಾಗಿ ಮೆಥಡ್ಸ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಇ ವಿ ಎಸ್ ಎಲ್ಲ ಸಬ್ಜೆಕ್ಟ್ಸ್ದು ಒಂದು ಟೋಟಲ್ ಫೈನಲ್ ಒಂದು ಒಂದು ಹ ಒಂದು ಗಂಟೆದು ಇದೆ ಎಲ್ಲ ಸಬ್ಜೆಕ್ಟಲ್ಲಿ ಯಾವ ರೀತಿ ಕ್ವೆಶನ್ ಯಾವ ಸಬ್ಜೆಕ್ಟ್ ಇಂತ ಕೇಳ್ತಾರೆ ಆ ಕಂಪ್ಲೀಟ್ ಮೆಥಡ್ಸ್ ಆಫ್ ಟೀಚಿಂಗ್ ಒಂದು ವಿಡಿಯೋ ಇದೆ ಆ ಲಿಂಕ್ ನೀವು ಕಮೆಂಟ್ ಮಾಡಿ ಕೇಳಿದ್ರೆ ನನ್ನ ಲಿಂಕ್ ನಿಮ್ಗೆ ಡೈರೆಕ್ಟ್ ನಿಮ್ಮ ಕಮೆಂಟ್ ಹತ್ರನೇ ಕೇಳಿಸ್ತೀನಿ ನೋಡಿ ಇಲ್ಲಿ ಕಾನ್ಸೆಪ್ಟ್ ಫಾರ್ಮೇಷನ್ ಈಸ್ ಅನ್ ಇಂಡಕ್ಟಿವ್ ಟೀಚಿಂಗ್ ಸ್ಟ್ರಾಟಜಿ ಕಾನ್ಸೆಪ್ಟ್ ಫಾರ್ಮೇಷನ್ ಈಸ್ ಅ ಇಂಡಕ್ಟಿವ್ ಟೀಚಿಂಗ್ ಸ್ಟ್ರಾಟಜಿ ಇಂಡಕ್ಟಿವ್ ಮೆಥಡ್ ಅಂದರೆ ಏನು ಹೇಳಿ ಒಂದು ಎಕ್ಸಾಂಪಲ್ಸ್ ಮೂಲಕ ಲೆಸನ್ ಮಾಡೋದು ಫಸ್ಟ್ ಎಕ್ಸಾಂಪಲ್ಸ್ ಕೊಟ್ಟು ಕೊಟ್ಟು ಆಮೇಲೆ ಒಂದು ರೂಲ್ ಹೇಳ್ಕೊಡೋದು ಫಸ್ಟ್ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಆಮೇಲೆ ಒಂದು ಫಾರ್ಮುಲಾ ಹೇಳ್ಕೊಡೋದು ಅಥವಾ ಒಂದು ಕಾನ್ಸೆಪ್ಟ್ ಹೇಳ್ಕೊಡೋದು ಯಾವುದರಲ್ಲಿ ಇಂಡಕ್ಟಿವ್ ಮೆಥಡಲ್ಲಿ ಸೊ ಎಕ್ಸಾಂಪಲ್ ಟು ರೂಲ್ ಅಂತ ಇದ್ದಾಗ ಒಂದು ಕ್ವೆಶನ್ ಕೇಳ್ತಾರೆ ಒಂದು ಎಕ್ಸಾಂಪಲ್ಸ್ ಮೂಲಕ ಒಂದು ರೂಲ್ ಕಡೆಗೆ ಹೋಗ್ತೀವಿ ಅದು ಯಾವುದು ಅಂತ ಹೇಳ್ತಾರೆ ಅದಕ್ಕೆ ಇಂಡಕ್ಟಿವ್ ಮೆಥಡ್ ಅಂತ ಬರಿತೀರಾ ಇಂಗ್ಲೀಷಲ್ಲಿ ಇಂಗ್ಲೀಷ್ ಪಡಗಾಜಿಲ್ಲೂ ಕೂಡ ಒಂದು ಏನು ಕೇಳ್ತಾರೆ ಇದು ಕನ್ನಡ ಪಡಗಾಜಿಲ್ಲು ಕೇಳ್ತಾರೆ ಒಂದು ಟೀಚರ್ ಉದಾಹರಣೆ ಮೂಲಕ ಒಂದು ಪಾಠ ಇದ್ದಾರೆ ಯಾವ ರೀತಿ ಇದು ಮೆಥಡ್ ಯಾವ ಮೆಥಡ್ ಇದು ಯಾವ ಬೋಧನಾ ವಿಧಾನ ಇದು ಅಂತ ಕೇಳ್ತಾರೆ ಅದು ಅನುಗಮನ ವಿಧಾನ ಅನುಗಮನ ವಿಧಾನ ಅಂತಂದರೆ ಇಂಡಕ್ಟಿವ್ ಮೆಥಡ್ ಡಿಡಕ್ಟಿವ್ ಮೆಥಡ್ಗೆ ನಿಗಮನ ವಿಧಾನ ಅಂತ ಹೇಳ್ತೀವಿ ಸೊ ಎಲ್ಲ ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ ಇಂಡಕ್ಟಿವ್ ಡಿಡಕ್ಟಿವ್ ಮೆಥಡ್ ಎಲ್ಲ ಪಡೆಗೋಜಿಲು ಕೇಳೇ ಕೇಳ್ತಾರೆ ಟೂ ಮಾರ್ಕ್ಸ್ ಕಂಪಲ್ಸರಿ ಇರತ್ತೆ ಅದ್ರದ್ದು ಓಕೆ ಫ್ರೆಂಡ್ಸ್ ಲಾಸ್ಟ್ ಕ್ವೆಶನ್ ಇದು

ಅದಕ್ಕೆ ನಾವು ಯಾವ ಚಟುವಟಿಕೆ ಕೊಡಬೇಕು ಮಕ್ಕಳಿಗೆ ಯಾವ ಆ್ಯಕ್ಟಿವಿಟಿ ಕೊಡಬೇಕು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ನಂಬರ್ ಒನ್ ಔಟ್ಲೈನಿಂಗ್ ದ ಬ್ರಿಮ್ ಆಫ್ ದ ಕಪ್ ಆನ್ ಎ ಶೀಟ್ ಇದಕ್ಕೆ ರೈಟ್ ಆನ್ಸರ್ ನೋಡಿ ಇದೇ ಕ್ವೆಶನ್ ಇನ್ನೊಂದು ರೀತಿ ಏನು ಕೇಳ್ತಾರೆ ಅಂದರೆ ಕ್ವೆಶನ್ ಇದೇ ಇರತ್ತೆ ಆದರೆ ಆಪ್ಷನ್ ಏನಿರುತ್ತೆ ಅಂದರೆ ಡ್ರಾಯಿಂಗ್ ದಿ ಟಾಪ್ ವ್ಯೂ ಆಫ್ ಎ ಬಾಟಲ್ ಡ್ರಾಯಿಂಗ್ ದ ಟಾಪ್ ವ್ಯೂ ಆಫ್ ಎ ಬಾಟಲ್ ಇದೇನಕ್ಕೆ ಅಂತಂದರೆ ಇದು ಸ್ಪೇಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ ನಮಗೆ ಇವಾಗ ತ್ರೀ ಡಿ ಆಬ್ಜೆಕ್ಟ್ಸ್ ಅಂತ ಇರತ್ತೆ ಅದನ್ನು ತೋರಿಸ್ಬಿಟ್ಟು ಸ್ಪೆಷಲ್ ಅಂಡರ್ಸ್ಟ್ಯಾಂಡಿಂಗ್ ಮಕ್ಕಳಲ್ಲಿ ಬೆಳೆಸ್ತಾರೆ ಏನಂತಂದರೆ ಒಂದು ಎಕ್ಸಾಂಪಲ್ ಇವಾಗ ಒಂದು ಬಿಗ್ ಆಬ್ಜೆಕ್ಟ್ ಅಥವಾ ಸ್ಮಾಲ್ ಆಬ್ಜೆಕ್ಟ್ ಅಥವಾ ಕಂಪೇರ್ ಮಾಡೋದಕ್ಕೆ ಹೇಗಿದೆ ಅಂತಂದ್ಬಿಟ್ಟು ತ್ರೀ ಡಿ ಆಬ್ಜೆಕ್ಟ್ಸನ್ನು ತೋರಿಸ್ಬಿಟ್ಟು ಸ್ಪೆಷಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸೋದು ಮಕ್ಕಳಿಗೆ ಒಂದು ಲಾಂಗ್ ಹೇಗಿರುತ್ತೆ ಶಾರ್ಟ್ ಹೇಗಿರುತ್ತೆ ಕಲರ್ ಹೇಗಿರುತ್ತೆ ಇದೆಲ್ಲ ತೋರಿಸೋದಕ್ಕೆ ಒಂದು ತ್ರೀ ಡಿ ಡ ಆಬ್ಜೆಕ್ಟ್ಸ್ ತೋರಿಸ್ತಾರೆ ಅಥವಾ ತ್ರೀ ಡೈಮೆನ್ಷನಲ್ ಫಿಗರ್ಸ್ ತೋರಿಸ್ತಾರೆ ಇಲ್ಲಿ ಇವಾಗ ಬೇರೆ ಆಪ್ಷನ್ಸಲ್ಲಿ ಏನಿದೆ ಲೊಕೇಟಿಂಗ್ ಪಾರ್ಟ್ಸ್ ಆಫ್ ದ ಬಾಡಿ ಪಾರ್ಟ್ಸ್ ಆಫ್ ದ ಬಾಡಿ ಅಥವಾ ಒಂದು ಮ್ಯಾಪಲ್ಲಿ ಒಂದು ಏನು ಲೊಕೇಟಿಂಗ್ ಸಿಟೀಸ್ ಆನ್ ಮ್ಯಾಪ್ ಮತ್ತು ಥರ್ಡ್ ಆಪ್ಷನ್ ನೋಡಿ ನೋಟಿಂಗ್ ದ ಲೆಂತ್ ಆಫ್ ಎ ಶ್ಯಾಡೋ ಡ್ಯೂ ಟು ದ ಪೋಲ್ ಅದು ನೋಟ್ ಡೌನ್ ಮಾಡ್ಕೊಳ್ಳೋದು ಅಥವಾ ನೋಟಿಂಗ್ ದ ಟೈಮ್ ಆನ್ ಮೂನ್ ರೈಸ್ ನೋಟ್ ಮಾಡ್ಕೊಳ್ಳೋದು ಅದೆಲ್ಲ ಬರ್ಕೊಳ್ಳೋದು ಆದರೆ ಸ್ಪೇಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಇದು ಅಬ್ಸರ್ವ್ ಮಾಡ್ತಾರೆ ಅದು ಏನಿದೆ ತ್ರೀ ಡಿ ಆಬ್ಜೆಕ್ಟ್ಸ್ನಲ್ಲಿ ಹೇಗಿರುತ್ತೆ ಅಂತಂದ್ಬಿಟ್ಟು ಸ್ಪೇಶಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ ಈ ಥರ ಇರುತ್ತೆ ನೋಡಿ ಔಟ್ಲೈನಿಂಗ್ ಆಪ್ಷನ್ ರೈಟ್ ಆಪ್ಷನ್ ನೋಡಿ ಔಟ್ಲೈನಿಂಗ್ ದ ಬ್ರಿಮ್ ಆಫ್ ದ ಕಪ್ ಆನ್ ಎ ಶೀಟ್ ಒಂದು ಒಂದು ಡ್ರಾ ಮಾಡಿ ಇವಾಗ ನೀವು ಒಂದು ಕ್ಯೂಬಾರ್ಡ್ ಡ್ರಾ ಮಾಡಿ ಅಂತಂದರೆ ನೋಡಿಬಿಟ್ಟು ಡ್ರಾ ಮಾಡಿದ್ರೆ ಅದು ಕ್ಯೂಬಾರ್ಡ್ ಏನಿರುತ್ತೆ ಒಂದು ತ್ರೀ ಡೈಮೆನ್ಷನಲ್ ಫಿಗರ್ ಆಗಿರುತ್ತೆ ಸೊ ಇದೇನಾಗುತ್ತಿದೆಲ್ಲ ಇದರಿಂದ ಮಕ್ಕಳಲ್ಲಿ ಒಂದು ಸ್ಪೇಶಲ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಕರೆಕ್ಟಾಗಿ ಒಟ್ಟಿನಲ್ಲಿ ತ್ರೀ ಡೈಮೆನ್ಷನಲ್ ಫಿಗರ್ಸ್ ಇದರತ್ತಲ್ಲ ಈ ಥರ ಮಕ್ಕಳಲ್ಲಿ ತೋರಿಸಿದಾಗ ಸ್ಪೆಷಲ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ವಿಷುವಲೈಸೇಷನ್ ಅವರು ನೋಡೋ ರೀತಿ ಹೇಗಿದೆ ವಿಷ್ಯುವಲೈಸ್ ಹೇಗೆ ಮಾಡ್ತಾ ಇದ್ದಾರೆ ಡಿಟೇಲಾಗಿ ನಿಮಗೆ ಗೊತ್ತಿದ್ದರೆ ಇದು ಡೈರೆಕ್ಟ್ ಇದೇ ಕ್ವಶನ್ ಕೊಡಲ್ಲ ನಿಮಗೆ ಅದಕ್ಕೆ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಿರೋದು ಡಿಟೇಲಾಗಿ ಕೊಟ್ಟರೆ ಹೇಳಿದರೆ ನಿಮಗೆ ಸ್ಪೆಷಲ್ ಅಂಡರ್ಸ್ಟ್ಯಾಂಡಿಂಗ್ ಯಾವುದೇ ಆಪ್ಷನ್ ಬೇರೆ ಕೊಡಲಿ ಇಲ್ಲಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ತ್ರೀ ಡಿ ಆಬ್ಜೆಕ್ಟ್ಸ್ ಕೊಡ್ತಾರೆ ಯಾವುದಾದ್ರೂ ಒಂದು ತ್ರೀ ಡೈಮೆನ್ಷನಲ್ ಫಿಗರ್ಸ್ ಕ್ಯೂಬಾಯ್ಡ್ ಆಗಿರ್ಬೋದು ಕ್ಯೂಬ್ ಆಗಿರ್ಬೋದು ಆ ಥರ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ ಸ್ಪೆಷಲ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಮ್ಯಾಥ್ಸ್ ಅಂದರೆ ಏನು ಈ ಆಪ್ಷನ್ ಬರಬೇಕು ಅಂತಂದ್ಬಿಟ್ಟು ಓಕೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಇಂಗ್ಲೀಷ್ ಪೆಡಗಾಜಿದ್ದು ಎರಡು ಬುಕ್ಸ್ ಇದೆ ನನ್ನ ಹತ್ರ ಒಂದು ಟೀಚಿಂಗ್ ಮೆಥಡ್ಸ್ ಆಫ್ ಟೀಚಿಂಗ್ ಒಂದು ಬುಕ್ ಮತ್ತು ರೆನ್ ಆ್ಯಂಡ್ ಮಾರ್ಟಿನ್ ನಮ್ಮದು ಗೌರ್ಮೆಂಟಿಂದ ಸಜೆಸ್ಟ್ ಮಾಡಿರೋ ಬುಕ್ಸ್ ಇದೆ ಆದರೆ ಪಿ ಡಿ ಎಫ್ ಬೇಕು ಅಂತಂದರೆ ನೀವು ಮೆಸೇಜ್ ಮಾಡ್ಬೋದು ನೀವು ಎರಡು ಬುಕ್ ಸೇರಿಬಿಟ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಸೊ ಹಂಡ್ರೆಡ್ ರುಪೀಸಿಗೆ ನಾನು ಎರಡು ಬುಕ್ನ ಶೇರ್ ಮಾಡ್ತಾಯಿದ್ದೀನಿ ಇದು ಬೇಕಾದವರು ನೀವು ಪರ್ಚೇಸ್ ಮಾಡ್ಬೋದು ಓಕೆ ರುಪೀಸ್ ಹಂಡ್ರೆಡ್